Namaskar Vishkare, Swada Kanada DriveSpark. This is Bharadwaj and Ile Nortaidra Idu Benelli 502 Ashtin. Xenu illa, TNu illa, Enu illa. So this is nothing but on-road bias motorcycle vandu 502 X ge. So idralli yenu difference ide anta heltini. 502 ಏನಕ್ಕೆ ನೀವು ತೊಗೊಂತೀರ ಅಂತಂದರೆ ಜಸ್ಟ್ ಒಂದು ಟೂರಿಂಗ್ ಮಾಡಬೇಕು, ಲಾಂಗ್ ಡಿಸ್ಟೆನ್ಸ್ ಟೂರಿಂಗ್ ಮಾಡಬೇಕು ಅಂತಂದರೆ ಇದನ್ನು ನೀವು ಆಫ್ ಮಾಡ್ಕೊಬೋದು. ಅಕಸ್ಮಾತ್ ಟೂರಿಂಗ್ ಜೊತೆಗೆ ನೀವು ಆಫ್ ರೋಡಿಂಗ್ ಮಾಡಬೇಕು ಅಂತಂದರೆ ಇಲ್ಲೇನು ನೋಡ್ತಾ ಇದ್ದೀರಾ 502X ಇದನ್ನು ನೀವು ಆಫ್ ಮಾಡಬೇಕಾಗುತ್ತೆ. ಇದ್ರ ಬಗ್ಗೆ ನಾನು ಸಪ್ರೇಟ್ ಒಂದು ವೀಡಿಯೋ ಮಾಡಿದ್ದೀನಿ, 502X ಅಲ್ಲಿ ಯಾವ್ಯಾವ ಥರ ಎಲ್ಲ ಸ್ಪೆಸಿಫಿಕೇಷನ್ ಆ್ಯಂಡ್ ಫೀಚರ್ಸ್ ಇದೆ ಅಂತಂದ್ಬಿಟ್ಟು ಆ ಒಂದು ವೀಡಿಯೋ ನಾವು ನೋಡ್ಬೋದು. ಬಟ್ ಇವಾಗ 502 ಬಗ್ಗೆ ಮಾತಾಡೋಣ. ಸೊ 502 ಬಗ್ಗೆ ಮಾತಾಡಬೇಕು ಅಂತಂದರೆ ಇನ್ ಟರ್ಮ್ಸ್ ಆಫ್ ಡಿಸೈನ್ ತುಂಬ ಏನೂ ಚೇಂಜ್ ಇಲ್ಲ. 502X ಥರನೇ ಇದೆ, ಸೇಮ್ ವಿಂಡ್ ಸ್ಕ್ರೀನ್, ನಾನ್ ಎಡ್ಜಸ್ಟಬಲ್ ವಿಂಡ್ ಸ್ಕ್ರೀನ್ ಸಿಗುತ್ತೆ, ಸೇಮ್ ಒಂದು ಹಲೋಜನ್ ಹೆಡ್ ಲ್ಯಾಂಪ್ಸ್ ಆ್ಯಂಡ್ ಎಲ್ ಇ ಡಿ ಟೈಲ್ ಲ್ಯಾಂಪ್ ಸಿಗುತ್ತೆ, ಬೀಕ್ ಇದರಲ್ಲಿ ನೋಡೋಕ್ಕೆ ಸಿಗುತ್ತೆ. ಸೊ ಇದೊಂದು ಡಿಸ್ಟಿಂಕ್ಟಿವ್ ಫೀಚರ್ 502 ಆ್ಯಂಡ್ ಇಲ್ಲಿ ಕೂಡ ನೀವು ವೆಂಟ್ಸ್ಗಳು ನೋಡ್ಬೋದು, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಏರೋಡೈನಾಮಿಕ್ ಎಫಿಷಿಯನ್ಸಿಗೆ. ಸೈಡ್ ಪ್ರೊಫೈಲ್ಗೆ ಬಂತು ಅಂತಂದರೆ ನೀವು ಇಲ್ಲಿ ಒಂದು ಲಾರ್ಜ್ ಮೋಟರ್ಸೈಕಲ್ನ ನೋಡ್ಬೋದು. ಟ್ರೆಲಿಸ್ ಫ್ರೇಮ್, 500 ಸಿ ಸಿ ಟ್ವಿನ್ ಸಿಲಿಂಡರ್ ಇಂಜಿನ್ ಆ್ಯಂಡ್ ಇಲ್ಲಿ ಮೇಜರ್ ಡಿಫ್ರೆನ್ಸಸ್ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಸೊ ಇಲ್ಲೇನು ನೋಡ್ತಾ ಇದ್ದೀರಾ 17-inch ಅಲಾಯ್ ವೀಲ್ಸ್ ಫ್ರಂಟ್ ಆ್ಯಂಡ್ ಬ್ಯಾಕ್ ನಿಮಗೆ ನೋಡೋಕ್ಕೆ ಸಿಗೋದು. 502X ನಿಮಗೆ ಇದರಲ್ಲಿ 19-inch ಸ್ಪೋಕ್ ವೀಲ್ ಸಿಗುತ್ತೆ, ಹಿಂದೆ 17-inch ಸ್ಪೋಕ್ ವೀಲ್ ಸಿಗುತ್ತೆ. ಸೊ ಅಲಾಯ್ ವೀಲ್ ಕೊಟ್ಟಿರೋದ್ರಿಂದ ಇಟ್ ಈಸ್ ಆನ್ ಆನ್ ರೋಡ್ ಬಯಾಸ್ ಮೋಟರ್ಸೈಕಲ್, ಅದರಿಂದ ಒಂದು ನೀವು ಡಿಫೈನ್ ಮಾಡ್ಬೋದು. ಆ್ಯಂಡ್ ಸೆಕೆಂಡ್ ಏನು ಅಂತಂದರೆ ಇಲ್ಲಿ ನೀವು ಕೆಳಗಡೆ ಏನು ನೋಡ್ತಾ ಇದ್ದೀರಾ, ಇದು ಒಂದು ಅಂಡಬೆಲಿ ಎಕ್ಸಾಸ್ಟ್. ಸೊ ಈ ಅಂಡಬೆಲಿ ಎಕ್ಸಾಸ್ಟ್ 502X ಅಂಡಬೆಲಿ ಎಕ್ಸಾಸ್ಟ್ ಇಲ್ಲ, ಅಪ್ಸ್ವೆಪ್ಟ್ ಎಕ್ಸಾಸ್ಟ್ ಇಲ್ಲಿ ತನಕ ಬಂದಿದೆ. ಸೊ ಅದರಿಂದ ಗ್ರೌಂಡ್ ಕ್ಲಿಯರೆನ್ಸ್ ಇನ್ನೂ ಜಾಸ್ತಿ ಇರುತ್ತೆ 502X ಅಲ್ಲಿ. 502ಗೆ ಕಂಪೇರ್ ಮಾಡ್ತು ಅಂತಂದರೆ ಅದು ಒಂದು ಆ್ಯಂಡ್ ಆ ಒಂದು ಡಿಫ್ರೆನ್ಸಸ್ ಮೇಜರ್ ಡಿಫ್ರೆನ್ಸಸ್ ಬಿಡ್ತು ಅಂತಂದರೆ ಟೈರ್ ಕೂಡ ಏನಾಗಿದೆ ಇಲ್ಲಿ ನಿಮಗೆ ಒಂದು ರೋಡ್ ಬಯಾಸ್ಡ್ ಟೈರ್ ಸಿಗುತ್ತೆ, ಅದರಲ್ಲಿ ಸ್ವಲ್ಪ ಡ್ಯುವಲ್ ಪರ್ಪಸ್ ಆಫ್ ರೋಡ್ ಬಯಾಸ್ಡ್ ಆ್ಯಂಡ್ ಆನ್ ರೋಡ್ ಎರಡೂ ಟೈರ್ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಇಲ್ಲೇನು ನೋಡ್ತಾ ಇದ್ದೀರಾ ರೈಡರ್ ಸೀಟ್, ಲಾರ್ಜ್ ರೈಡರ್ ಸೀಟ್ ಸಿಗುತ್ತೆ ಆ್ಯಂಡ್ ಲಾರ್ಜ್ ಪಿಲಿಯನ್ ಸೀಟ್ ಕೂಡ ಸಿಗುತ್ತೆ. ಸೊ ಲಾಂಗ್ ಡಿಸ್ಟೆನ್ಸ್ ಟೂರಿಂಗ್ ಆರಾಮಾಗಿ ಮಾಡ್ಬೋದು. 20-liter ಲಾಂಗ್ ರೇಂಜ್ ಫ್ಯೂಲ್ ಟ್ಯಾಂಕ್ ಕೂಡ ನಿಮಗೆ ಸಿಗುತ್ತೆ ಆ್ಯಂಡ್ ಒಂದು USB ಆಕ್ಸೆಸರಿ ನಿಮಗೆ ಇಲ್ಲಿ ನೋಡ್ಬೋದು, ನಿಮ್ಮ ಒಂದು ಫೋನು ಇಲ್ಲ ಅಂದರೆ ಡಿವೈಸಸ್ನ ಚಾರ್ಜ್ ಮಾಡ್ಕೊಳ್ಳೋದಕ್ಕೆ. ಇಲ್ಲಿ ನಿಮಗೆ ಲಿವರ್ಸ್ ಬಗ್ಗೆ ಮಾತಾಡಬೇಕು ಅಂತಂದರೆ ಅಡ್ಜಸ್ಟೇಬಲ್ ಲಿವರ್ಸ್ ಸಿಗುತ್ತೆ, ಬ್ರೇಕ್ಗೆ ಮತ್ತು ಕ್ಲಚ್ಗೆ ಈ ಎರಡು ಇದು ನೀವು ಲಿವರ್ಸ್ನ ನೋಡ್ಬೋದು. ಆ್ಯಂಡ್ ಒಂದು ಸೆಮಿ ಡಿಜಿಟಲ್ ಕ್ಲಸ್ಟರ್ ಸಿಗುತ್ತೆ, ಟ್ಯಾಕೋಮೀಟರ್ ನಿಮಗೆ ಅನಲಾಗ್ ಇದೆ. ಇಲ್ಲಿ ಒಂದು ಬಾರ್ ಸಿಗುತ್ತೆ ವಿಂಡ್ಸ್ಕ್ರೀನ್ಗೆ, ಇದು ನೀವು GPS ಮೌಂಟ್ ಮಾಡೋದಕ್ಕೆ ಇಲ್ಲಾಂದರೆ ಬೇರೆ ನಿಮ್ಮ ಫೋನ್ ಮೌಂಟ್ ಮಾಡೋದಕ್ಕೆ ಯೂಸ್ ಮಾಡ್ಕೊಂಡ್ಬಿಡು, ವೆರಿ ಹ್ಯಾಂಡಿ ಪೊಸಿಷನ್ ಅದು. ಆ್ಯಂಡ್ ಸೇಮ್ ಒಂದು ನಿಮಗೆ ಸ್ವಿಚ್ ಗೇರಿಂಗು ಇಲ್ಲಿ ಸೇಮ್ ಸಿಗುತ್ತೆ ಸ್ವಿಚ್ ಗೇರ್ಸು. ಆ್ಯಂಡ್ ಇಲ್ಲಿ ನೀವೇನು ಒಂದು ನೋಡಬೇಕು ಅಂತಂದರೆ ಜಾಸ್ತಿ ಇದರಲ್ಲಿ ಎಲೆಕ್ಟ್ರಾನಿಕ್ಸ್ ಬರ್ತದೆ, ಅದನ್ನು ಡ್ಯುವಲ್ ಚಾನಲ್ ABS ನಿಮಗೆ ಇದರಲ್ಲಿ ನೋಡೋಕ್ಕೆ ಸಿಗುತ್ತೆ. ಸೊ ಇದು ಎಲ್ಲ ಒಂದು ಫೀಚರ್ಸ್ ಆಯಿತು ಅಂದರೆ ಇವಾಗ ರಿಯರ್ ಸೆಕ್ಷನ್ ಹೋಗೋಣ. ಇಲ್ಲಿ ನೀವು ಪ್ಯಾನಿಯರ್ ಬಾಕ್ಸಸ್ಗಳನ್ನ ನೋಡ್ಬೋದು. ಸೊ ಪ್ಯಾನಿಯರ್ ಬಾಕ್ಸಸ್ ಏನು ಅಂತಂದರೆ ಬೆನೆಲ್ಲಿ ಕಡೆಯಿಂದ ನಿಮಗೆ ಬಾಕ್ಸ್ ಕೊಡ್ತಾ ಇದ್ದಾರೆ. ಟೂರಿಂಗ್ ಮೋಟರ್ಸ್ಗಳ ಆಗಿರೋದ್ರಿಂದ ನೀವು ಲಗೇಜ್ ಕ್ಯಾರಿ ಮಾಡಬೇಕು ಅಂತಂದರೆ ಈಸಿ ಹಾರ್ಡ್ ಲಗೇಜ್ನ ಮೌಂಟ್ ಮಾಡ್ಬೋದು ಇಲ್ಲಿ. ಆ್ಯಂಡ್ ಇದು ನಿಮಗೆ ಬೆನೆಲ್ಲಿ ಕಡೆಯಿಂದನೇ ಸಿಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ಇದರ ಒಂದು ಟೇಲ್ ಲ್ಯಾಂಪ್ ಆ್ಯಂಡ್ ಇಂಡಿಕೇಟರ್ಸ್, LED ಇಂಡಿಕೇಟರ್ಸ್ ಆ್ಯಂಡ್ ಟೈರ್ ಅಗರ್ ಕೂಡ ನಿಮಗೆ ಸಿಗುತ್ತೆ. ಸೊ ಇದು ಎಲ್ಲ ಒಂದು 502 TRK 502 ಲುಕ್ಸ್. ಅಗೇನ್ ಇದು ಆನ್ ರೋಡ್ ಬಯಾಸ್ ಮೋಟರ್ಸೈಕಲ್, ಬಟ್ ಇದರಲ್ಲಿ ಆನ್ ರೋಡ್ ಬಯಾಸ್ಡ್ ಆಗಿದ್ರು ಫುಟ್ ಪೆಗಲ್ಲಿ ಏನು ನೋಡ್ತಾ ಇದ್ರು ನಿಮಗೆ ಸ್ಟಿಲ್ ಟೀತ್ ಸಿಗುತ್ತೆ. ಸೊ ಅಕಸ್ಮಾತ್ ನೀವೇನು ಆಫ್ ರೋಡ್ ಬೂಟ್ಸ್ ಇತ್ತು ಅಂತಂದರೆ ಡೆಫಿನೆಟ್ಲಿ ಅದನ್ನು ನೀವು ನೋಡ್ಬೋದು ಆ್ಯಂಡ್ ಅದನ್ನು ಯೂಸ್ ಮಾಡ್ಕೊಬೋದು. ಇದ್ರ ಜೊತೆಗೆ ಇವಾಗ ಇದರ ಒಂದು ಸ್ಪೆಕ್ಸ್ ಬಗ್ಗೆ ಮಾತಾಡ್ಬೋಣ. ನಾನು ಆಗಲೇ ಇಲ್ದಂಗೆ ಟ್ವಿನ್ ಸಿಲಿಂಡರ್ ಇಂಜಿನ್ ಲಿಕ್ವಿಡ್ ಕೂಲ್ ಆ್ಯಂಡ್ 47.5 PS ಮತ್ತು 46 nm ಆಫ್ ಟಾರ್ಕು, 6-speed ಗೇರ್ ಬಾಕ್ಸ್ ಸಿಗುತ್ತೆ ನಿಮಗೆ. ಅದ್ರ ಜೊತೆಗೆ ಗ್ರೌಂಡ್ ಕ್ಲಿಯರೆನ್ಸ್ ಬಗ್ಗೆ ಮಾತಾಡಬೇಕು ಅಂತಂದರೆ ನಿಮಗೆ ಅರೌಂಡ್ 190 mm, ಸೊ ಅರೌಂಡ್ 10-20 mm ನಿಮಗೆ ಕಡಿಮೆ ಇದೆ 502X ಕಂಪೇರ್ ಮಾಡೋದು, ಬಿಕಾಸ್ ಆಫ್ ದ ಅಪ್ಸ್ವೆಪ್ಟ್ ಎಕ್ಸಾಸ್ಟ್. ಅದ್ರ ಜೊತೆ ನಿಮಗೆ ಏನೊಂದು 20-liter ಫ್ಯೂಲ್ ಟ್ಯಾಂಕ್ ಸಿಗುತ್ತೆ, 800 mm ಸೀಟ್ ಹೈಟ್. ಸೊ ಸೀಟ್ ಹೈಟ್ ಸ್ವಲ್ಪ ಕಡಿಮೆ ಇದೆ 502X. ಸೊ ಅದು ಬಿಡ್ತು ಅಂತಂದರೆ ಆಲ್ಮೋಸ್ಟ್ ಬೇರೆ ಎಲ್ಲ ಸಿಮಿಲರ್ ಆಗಿದೆ. ಸೇಮ್ ನಿಮಗೆ 320 mm ಡಿಸ್ಕ್ ಬ್ರೇಕ್ ಮತ್ತು 260 mm ಡಿಸ್ಕ್ ಬ್ರೇಕ್ ಸಿಗುತ್ತೆ ಮುಂದೆ ಹಿಂದೆ. ಆ್ಯಂಡ್ ಟೈರ್ಸ್ ನಾನು ಆಗಲೇ ಇಲ್ದಂಗೆ ಚೇಂಜ್ ಇದೆ, 17-inch ಅಲಾಯ್ ವೀಲ್, 17-inch ಅಲಾಯ್ ವೀಲ್ ಸಿಗುತ್ತೆ. ಆ ಒಂದು ಬೈಕಲ್ಲಿ ನಿಮಗೆ 19-17 ಸೆಟಪ್ ಸಿಗುತ್ತೆ ಫಾರ್ ದ ಸ್ಪೋಕ್ ವೀಲ್. ಸೊ ಇದು ಬೆನೆಲ್ಲಿ 502X. ಏನಂತೀರಾ ಈ ಒಂದು ಮೋಟರ್ಸೈಕಲ್ ಬಗ್ಗೆ ಅಂತಂದ್ಬಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕನ್ನಡ ಡ್ರೈವ್ಸ್ಪಾರ್ಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಂದ್ರೆ ಈ ಕೂಡ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಒಂದು ಆಟೋ ಎಕ್ಸ್ಪೋ ಕವರೇಜ್ ಇನ್ನೂ ನಡೀತಾನೆ ಇದೆ, ಇನ್ನೂ ಬಹಳಷ್ಟು ವೀಡಿಯೋಗಳು ಮಾಡೋದಿದೆ, ಬಹಳಷ್ಟು ವೀಡಿಯೋ ಬೈಕ್ಸ್ ವೀಡಿಯೋನ ನಾನು ತಂದುಕೊಡ್ತಾ ಇದ್ದೀನಿ. ಸೊ ನಮ್ಮ ಚಾನಲ್ನ ನೋಡ್ತಾ ಇರಿ, ಇನ್ನೊಂದು ವೀಡಿಯೋನಲ್ಲಿ ಸಿಗೋಣ.